ಈರುಳ್ಳಿಯ ಬೆಲೆ ಗಗನಕ್ಕೇರಿದೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರುವ ಈರುಳ್ಳಿಯನ್ನ ಜನಸ್ನೇಹಿ ದರದಲ್ಲಿ ಮಾರಾಟ ಮಾಡೋದಕ್ಕೆ ಬೆಂಗಳೂರು ನಗರ ಇದೀಗ ಮುಂದಾಗಿದೆ. ಬನ್ನಿ ಹಾಗಾದ್ರೆ ಬೆಂಗಳೂರಿನ ಯಾವ ಭಾಗದಲ್ಲಿ ಈರುಳ್ಳಿ ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ, ಇದರಿಂದ ಅವ್ರಿಗೇನು ಲಾಭ ತಿಳ್ಕೊಳ್ಳೋಣ. ಬೆಂಗಳೂರಿನಲ್ಲಿ ರಿಯಾಯಿತಿ ದರದಲ್ಲಿ ಈರುಳ್ಳಿ ಮಾರಾಟಕ್ಕೆ ಭಾರತೀಯ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ NCCF ಪ್ರಾದೇಶಿಕ ಅಧಿಕಾರಿ ರವಿಚಂದ್ರ ಇಂದು ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿದಂತಹ ಅವರು, ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಗ್ರಾಹಕರಿಗೆ ರಿಯಾಯಿತಿ ದರದಲ್ಲಿ ಈರುಳ್ಳಿ ಮಾರಾಟ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರ ಮಧ್ಯಪ್ರದೇಶದಿಂದ ಖರೀದಿಸಲಾದ ಈರುಳ್ಳಿಯನ್ನ ಬೆಂಗಳೂರಿನಲ್ಲಿ 15 ಸಂಚಾರಿ ವಾಹನಗಳಲ್ಲಿ ಮಾರಾಟ ಮಾಡಲಾಗ್ತಾ ಇದ್ದು, ಮುಂಬರುವ ದಿನಗಳಲ್ಲಿ ರಾಜ್ಯದ 28 ಕ್ಷೇತ್ರಗಳಲ್ಲಿ 112 ಸಂಚಾರಿ ವಾಹನಗಳೊಂದಿಗೆ ರಾಜ್ಯದ 28 ಕ್ಷೇತ್ರಗಳಲ್ಲಿ ರಿಯಾಯಿತಿ ದರದಲ್ಲಿ ಈರುಳ್ಳಿ ಮಾರಾಟ ಮಾಡುವ ಗುರಿ ಇದೆ ಎಂದು ತಿಳಿಸಿದರು. हम लोग यहाँ से ओनियन जो है सब्सिडाइज रेट में 35 रुपीज़ में हम आज से सेल स्टार्ट कर रहे हैं, ठीक है. तो अभी हम लोग आज 15 गाड़ी लगा रहे हैं. ये प्याज हम महाराष्ट्र से मंगाए हैं, नासिक से. हमारे पास बफर स्टॉक्स है गवर्नमेंट ऑफ इंडिया का. हमारा मिनिस्ट्री ऑफ कंज्यूमर अफेयर्स के अंदर हमारी ऑफिस आती है, NCCF नेशनल कोऑपरेटिव कंज्यूमर फेडरेशन. और हमारा मिनिस्ट्री का ये मोटो है कि किसी तरह से हम गवर्नमेंट जो है कस्टमर्स को सब्सिडाइज रेट में सस्ते में प्याज उपलब्ध कराना. तो आज हम 35 रुपीज़ में ईच एंड एवरी कस्टमर्स को दे रहे हैं. आज 15 व्हीकल्स हम लगा रहे हैं. ಈಗ ನಮ್ಮ ಸದ್ಯಕ್ಕೆ ನಮ್ಮ ಟಾರ್ಗೆಟ್ ಏನಿದೆಯಪ್ಪ ಅಂತಂದರೆ 2.5 ಲಕ್ಷ ಮೆಟ್ರಿಕ್ ಟನ್ ನಮಗೆ ಇದಿದೆ ಅಂದರೆ ಸಪ್ಲೈ ಮಾಡಬೇಕು ಅಂತ ಆನಿಯನ್ನು. ಏನಪ್ಪ ಅಂದರೆ ರೈತರು ತುಂಬ ಬೆಳೆದಿದ್ದಾರೆ, ಅದನ್ನು ಒಂದು ನಾವು ಡಿಸ್ಪೋಸಬಲ್ ಮಾಡಬೇಕು. ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ಈ ರೇಟ್ನ ಏನಿದೆಯೋ ಅದು ಸ್ಟೇಬಲ್ ಮಾಡಬೇಕು ನಾವು. ಸೊ ಹಂಗಾಗಿ ನಾವು ಅಂದ್ಕೊಂಡಿದ್ದೀವಿ. ಇನ್ನು ಇವಾಗ ಸದ್ಯಕ್ಕೆ ಬೆಂಗಳೂರು ಮಾತ್ರ ನಾವು 15 ಗಾಡಿ ಮಾತ್ರ ಇವತ್ತು ಬಿಟ್ಟಿದ್ದೀವಿ. ಇನ್ನು ನೆಕ್ಸ್ಟ್ ಒಂದು 15 ದಿನ ಅಂದರೆ ಒಂದು ನೆಕ್ಸ್ಟ್ ವಾರದಲ್ಲಿ ಕರ್ನಾಟಕ ಪೂರ್ತಿ ನಾವು ಸಪ್ಲೈ ಮಾಡ್ತೀವಿ.